ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಎಸ್ ಪಿ ಎಫ್ ಸಲೂನ್ಗೆ ಬಂದಿದ್ದೀನಿ. ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ನಾನು ಯಾವಾಗಲೂ ಹೋಗೋದು ಇಲ್ಲಿಗೇ. ಸೊ ಏನೇ ಒಂದು ಐಬ್ರೋ, ಹೇರ್ ಕಟ್ ಮತ್ತು ಪ್ರಕುಲ್ ಅಶ್ಕಾ ಹೇರ್ ಕಟ್ಗೆಲ್ಲ ಇಲ್ಲೇ ಹೋಗ್ತಾ ಇದ್ದೀನಿ. ಸೊ ಇವತ್ತು ಸ್ಪಾದಲ್ಲಿ ನಾನು ಏನೇನು ಮಾಡಿಸ್ತೀನಿ ಅಂದರೆ ಒಂದು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಒಂಥರ ಡಿಫ್ರೆಂಟ್ ವೀಡಿಯೋ ಅಂತ ಅನಿಸುತ್ತೆ. ಸೊ ಲಾಸ್ಟ್ ಟೈಮ್ ಹೇರ್ ಸ್ಪಾಗೆ ಹೋಗಿದ್ದಾಗ ಡೀಟೇಲ್ಡಾಗಿ ತೋರಿಸಿದೆ ಹೇರ್ ಸ್ಪಾ ಹೇಗೆ ಮಾಡ್ತಾರೆ, ಅಡ್ವಾನ್ಸ್ಡ್ ಅಂದರೆ ಡ್ರ್ಯಾಂಡ್ರಫ್ ಟ್ರೀಟ್ಮೆಂಟ್ ಬಗ್ಗೆ ತೋರಿಸಿದೆ. ಸೊ ನೋಡಿಲ್ಲ ಅಂದರೆ ಪ್ರೀವಿಯಸ್ ವ್ಲಾಗ್ಸಲ್ಲಿ ನಿಮಗೆ ಸಿಗುತ್ತೆ ಫುಲ್ ಡೀಟೇಲ್ಸ್ ಹೇರ್ ಸ್ಪಾ ವಿತ್ ಡ್ಯಾಂಡ್ರಫ್ ಟ್ರೀಟ್ಮೆಂಟು. ಸೊ ಅದರಲ್ಲಿ ಹೇರ್ ಫಾಲ್ ಟ್ರೀಟ್ಮೆಂಟು, ಡ್ರ್ಯಾಂಡ್ರಫ್ ಟ್ರೀಟ್ಮೆಂಟು, ಬೇಸಿಕ್ಸು ಈ ಥರ ಎಲ್ಲ ಇರುತ್ತೆ. ನಿಮಗೆ ಕಾಸ್ಟ್ ಬೇಕು ಅಂದರೆ ಅಲ್ಲೇ ಹೋಗಿ ವಿಚಾರಿಸಿ. ಆ್ಯಂಡ್ ಒಂದೊಂದು ಸಲೂ ಒಂದೊಂದು ಕಾಸ್ಟ್ ಇರುತ್ತೆ. ಆ್ಯಂಡ್ ಪ್ರಕುಲ್ಗೆ ಈ ಥರ ಕಟಿಂಗ್ ಮಾಡಿಸಿದ್ದೀನಿ, ಅವ್ನಿಗೆ ಈ ಥರ ಸೈಡಲ್ಲಿ ಮಾರ್ಕ್ಸ್ ಹಾಕ್ಸ್ಕೊಳ್ಳೋದಂದರೆ ತುಂಬಾ ಇಷ್ಟ, ಹಾಗಾಗಿ ಅದನ್ನು ಹಾಕ್ಸಿದ್ದೀನಿ. ನಂದು ಹೇರ್ ಸ್ಪಾ ಮಾಡಿಸೋಣ ಅಂತ ಬೇಸಿಕ್ಸ್ ಮಾಡಿಸ್ತಾ ಇದ್ದೀನಿ. ಡ್ಯಾಂಡ್ರಫ್ ಏನೂ ಇಲ್ಲ ನನಗೆ, ಕಮ್ಮಿ ಆಗಿದೆ. ಫಸ್ಟ್ ಟೈಮ್ ಮಾಡಿಸಿದಾಗ ಡ್ಯಾಂಡ್ರಫ್ ಇತ್ತು, ಇವಾಗ ಡ್ಯಾಂಡ್ರಫ್ ಇಲ್ಲ. ಸೊ ಬೇಸಿಕ್ ಮಾಡಿಸ್ತಾ ಇದ್ದೀನಿ. ಸೊ ಪ್ರತಿ ಸಾರಿ ಬಂದಾಗಲೂ ಕೂಡ ಕೆಲವು ಚೇಂಜ್ ಆಗ್ತಾನೆ ಇರ್ತಾರೆ ಅಲ್ವಾ ಸಲೂನ್ಗಳಲ್ಲಿ. ಸೊ ಒಬ್ಬೊಬ್ಬರು ಒಂದೊಂದು ಟೈಮಿಗೆ ಬಂದಾಗ ಒಬ್ಬೊಬ್ಬರು ಮಾಡ್ತಾರೆ, ಬಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿವರೆಗೂ. ಆ್ಯಂಡ್ ಹೇರ್ ವಾಶ್ ಮಾಡ್ತಾರೆ ಮೊದಲು ಹೇರ್ ಸ್ಪಾಗೆ, ಆಮೇಲೆ ಅದೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಸ್ಕ್ಯಾಲ್ಪ್ಗೆ ಹೇರ್ ಟಿಪ್ವರೆಗೂ ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಕೊಡ್ತಾರೆ. ಆ ಮಸಾಜ್ ಪಾರ್ಟ್ ಏನಿದೆ ಅದೇ ತುಂಬ ರಿಲ್ಯಾಕ್ಸೇಷನ್ ಕೊಡೋದು. ಸೊ ಇದರಲ್ಲಿ ನಾನೇನು ಫುಲ್ ಇನ್ ಡೀಟೇಲಿ ಡೆಪ್ತಾಗಿ ಏನು ತೋರಿಸಿಲ್ಲ. ಸೊ ಡೆಪ್ತ್ ಬೇಕು ಅಂದರೆ ಹೇರ್ ಸ್ಪಾ ಅದು ವೀಡಿಯೋ ಇದೆ. ಸೊ ಪ್ರೀವಿಯಸ್ ವ್ಲಾಗ್ಸಲ್ಲಿ ನೀವು ನೋಡ್ಬೋದು. ಅದು ನಿಮಗೊಂದು ಐಡಿಯಾ ಇರುತ್ತೆ ಹೆಂಗಪ್ಪ ಹೇರ್ ಸ್ಪಾ ಮಾಡ್ತಾರೆ, ಹೆಂಗೆ ಅದು ಪ್ರೊಸೀಜರ್ ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಹಚ್ಚಿಬಿಟ್ಟು ಚೆನ್ನಾಗಿ ನೋಡಿ ಹೆಡ್ ಮಸಾಜ್ ಮಾಡ್ತಾರೆ. ಬೈಸಿಪ್ಸು, ಶೋಲ್ಡರು, ಮತ್ತು ಬೆನ್ನು, ಕೈ ಬೆರಳು, ಸೊ ಕೈ ಬೆರಳು ಟಿಪ್ಪು, ಸೊ ಎಲ್ಲನೂ ಕೂಡ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ನಾನಂತೂ ಕಣ್ಣು ಮುಚ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಒಂದು 15-20 ನಿಮಿಷ ಚೆನ್ನಾಗಿ ಮಸಾಜ್ ಕೊಡ್ತಾರೆ. ನಿಮ್ಗೆ ಎಷ್ಟು ಪ್ರೆಷರ್ ಬೇಕು ಮಸಾಜಿಗೆ ಅಂತ ಕೇಳಿದ್ರೆ, ಸೊ ಅವರಷ್ಟು ಪ್ರೆಷರಲ್ಲಿ ಕೂಡ ಮಸಾಜ್ ಮಾಡ್ತಾರೆ. ಬಟ್ ತುಂಬ ಚೆನ್ನಾಗಿತ್ತು, ನನಗಂತೂ ಕಣ್ಣು ತೆಗೆಯೋದಕ್ಕೆ ಮನಸ್ಸಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಹೇರ್ ಸ್ಪಾ ಎಲ್ಲ ಆಯಿತು, ಮಸಾಜ್ ಕೊಟ್ಟಿದ್ದಾಯಿತು. ಆ್ಯಂಡ್ ಬಿಫೋರ್ ಹೇರ್ ವಾಷಿಂಗ್ ಮುಂಚೆ ನಾನು ಹೇರ್ ಸ್ಪಾ ಮುಂಚೆ ನಾನು ಐಬ್ರೋ ಮಾಡಿಸ್ಕೊಂಡಿದ್ದೆ. ಸೊ ಇವಾಗ ಹೇರ್ ವಾಶ್ ಮುಂಚೆ ಹೇರ್ ಸ್ಪಾ ಆದಮೇಲೆ ಇನ್ನೊಂದ್ಸತಿ ಹೇರ್ ವಾಶ್ ಮಾಡಿಬಿಟ್ಟು ಬ್ಲೋ ಡ್ರೈ ಮಾಡ್ತಾರೆ. ಸೊ ವಾಮ್ ಬೇಕಂದರೆ ವಾಮ್, ಕೂಲ್ ಅಂದರೆ ಕೂಲ್, ನಿಮ್ಮ ಬ್ಲೋ ಡ್ರೈಲ್ ಹೇಗಂದರೆ ಹಾಗೆ ಮಾಡ್ತಾರೆ. ಆ್ಯಂಡ್ ಇದಾದಮೇಲೆ ಸ್ವಲ್ಪ ಕಾಲಿಗೆ ಪೆಡಿಕ್ಯೂರ್ ಮಾಡಿಸ್ಕೋಬೇಕಿತ್ತು. ಸುಮಾರು ವರ್ಷ ಆಯಿತು ಪೆಡಿಕ್ಯೂರ್ ಮಾಡಿಸಿರಲಿಲ್ಲ. ಆ್ಯಂಡ್ ನನಗೆ ಸ್ವಲ್ಪ ಮಸಾಜ್ ಬೇಕಿತ್ತು ಕಾಲಿಗೆ, ಹಾಗಾಗಿ ಪೆಡಿಕ್ಯೂರ್ ಮಾಡಿಸ್ಕೋತಾ ಇದ್ದೀನಿ, ಕ್ರಿಸ್ಟಲ್ ಪೆಡಿಕ್ಯೂರ್ ಇದು. ಸೊ ಇದು ಕೂಡ ಅಷ್ಟೇ, ಒಂದೊಂದು ಸಲೂನಲ್ಲಿ ಒಂದೊಂದು ಕಾಸ್ಟ್ ಇರುತ್ತೆ. ಬೇಸಿಕ್ಸ್ ಕ್ಲಾಸಿಕ್ ಅಂತ ಹೋದರೆ ಅಷ್ಟೊಂದು ಮಸಾಜ್ ಇರಲ್ಲ. ಸೊ ಕ್ರಿಸ್ಟಲಲ್ಲೂ ಸ್ವಲ್ಪ ಮಸಾಜ್ ಬೇಕಿತ್ತು ನನಗೆ, ಕಾಲು ಸಿಕ್ಕಾಬಡೆ ನೋವಾಗ್ತಿತ್ತು. ಆ್ಯಂಡ್ ಒಂದು ಸ್ವಲ್ಪ ಕ್ರ್ಯಾಕ್ಸ್ ಎಲ್ಲ ಆಗಿತ್ತು. ಮನೇಲಿ ಕೂಡ ನಾನು ಮಾಡ್ಕೋತೀನಿ ಅವಾಗವಾಗ, ಬಟ್ ಒಂದು ಸಲ ಹಿಂಗೆ ಯಾರಾದರೂ ಬೇರೆಯವ್ರು ಮಸಾಜ್ ಮಾಡಿದಾಗ ನಮಗೆ ರಿಲೀಫ್ ಅಂತ ಅನಿಸುತ್ತೆ. ಸೊ ಕ್ರಿಸ್ಟಲ್ಗೆ ಆ ಥರ ಪಿಂಕ್ ಕಲರ್, ಅದೇನೇನೋ ಕ್ರಿಸ್ಟಲ್ಸ್ ಅಂತಾರಲ್ಲ, ಅದನ್ನೆಲ್ಲ ಹಾಕಿದ್ರು. ಸೊ ವಾರ್ಮ್ ವಾಟರ್ ಇದಕ್ಕೆ, ಸೊ ನೇಲ್ ಪಾಲಿಶ್ ಎಲ್ಲ ಮೊದಲು ರಿಮೂವ್ ಮಾಡಿಬಿಟ್ಟು, ಸೊ ಕ್ಲೀನಾಗಿ ನಿಮಗೆ ಪ್ರೊಸೀಜರ್ ಗೊತ್ತೇ ಇರುತ್ತೆ. ಪೆಡಿಕ್ಯೂರು ನಾನು ಪೆಡಿಕ್ಯೂರ್ ಜಾಸ್ತಿ ಆಫ್ ಮಾಡಲ್ಲ, ತುಂಬ ರೇರ್, ವರ್ಷಕ್ಕೊಂದು 2 ಸಲನೋ 3 ಸಲನೋ ಅಷ್ಟೇ.
ಹೇರ್ ಸ್ಪಾ ಮಾತ್ರ ನಾನು ಇವಾಗ 2 ಮಂತ್ಸಿಗೆ ಒನ್ಸ್ ಮಾಡಿಸ್ಕೋತಾ ಇದ್ದೀನಿ. ಸೊ ಒಳ್ಳೆ ಮಸಾಜ್ ಸಿಗುತ್ತೆ ಅಂತಲೇ ಪೆಡಿಕ್ಯೂರ್ ಮಾಡಿಸ್ಕೋತಿರೋದು ಅಷ್ಟೇ, ಆ್ಯಂಡ್ ಕ್ಲೀನ್ ಕೂಡ ಆಗುತ್ತೆ ಅಂತ. ನಾವೇ ಮಾಡಿಕೊಂಡ್ರೆ ಪೆಡಿಕ್ಯೂರ್ ಅಷ್ಟು ಕ್ಲೀನಾಗಿ ನಮಗೆ ಮಸಾಜ್ ಮಾಡ್ಕೊಳ್ಳೋಕ್ಕೆಲ್ಲ ನಾವು ನಾವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಅಂತ. ಸೊ ಮೇಯ್ನ್ ಆಗಿ ನಾನು ಮಾಡಿಸ್ಕೋತಿರೋದು ಒಂದು ಮಸಾಜಿಗೆ ಅಷ್ಟೇ, ಆ್ಯಂಡ್ ಕಾಲು ಕೂಡ ಕ್ಲೀನ್ ಆಗುತ್ತೆ ಅಂತ. ಆ್ಯಂಡ್ ಪ್ರಕುಲ್ ಕೂಡ ವೆಯ್ಟ್ ಮಾಡ್ತಿದ್ದ, ಲಶಿಕನ ಬಿಟ್ಟು ಬಂದಿದ್ದೆ, ಏನಕ್ಕಂದರೆ ತುಂಬ ಹೊತ್ತು ಕಾಯಬೇಕಲ್ಲ ಅವಳು ಇರಲ್ಲ ಅಂದ್ಬಿಟ್ಟು. ಸೊ ಲಶಿಕನ ಮನೇಲೇ ಬಿಟ್ಟು ಬಂದಿದ್ದೆ. ಸೊ ಜ್ಯೂಸ್ ಕೂಡ ಕೊಟ್ಟರು, ಸಪೋಟ ಮತ್ತು ಚಾಕ್ಲೇಟ್ ಫ್ಲೇವರ್ ಹಾಕಿಬಿಟ್ಟು ನನಗೂ ಪ್ರಕುಲ್ಗೆ ಜ್ಯೂಸ್ ಕೊಟ್ಟರು. ಸೊ ಕುಡ್ಕೊಂಡು ನಾನು ಪೆಡಿಕ್ಯೂರ್ನ ಎಂಜಾಯ್ ಮಾಡ್ತಾಯಿದ್ದೆ. ತಣ್ಣಗಿತ್ತು, ಐಸ್ ಎಲ್ಲ ಹಾಕಿದ್ರು. ಆ ಬಿಸಿಲಿಗೆ ನಾವು ಮಧ್ಯಾಹ್ನನೇ ಹೋಗಿದ್ದು, ಒಂದು 12 o'clock ಹೋಗಿ 2:30 ಹೋಗಿದ್ದು ಮನೆಗೆ, ಅಷ್ಟೊತ್ತಾಯಿತು. ಸೊ ತಣ್ಣಗಿತ್ತು, ಎಂಜಾಯ್ ಮಾಡ್ತಾಯಿದ್ದೆ. ಒಂದು ಕಡೆ ಕಾಲಿಗೆ ಮಸಾಜು, ಒಂದು ಕಡೆ ಜ್ಯೂಸು, ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ. ಫುಲ್ಲು ಇರೋ ಟೆನ್ಷನ್ನು, ರಿಲೀಫು ಎಲ್ಲ ಹೋಗ್ತಿದೆಯಪ್ಪ ಅಂತ ಅನಿಸ್ತಾ ಇತ್ತು ಆ ಟೈಮಲ್ಲಿ. ಸೊ ಅದಕ್ಕೆ ನಾನು ಮೇಯ್ನ್ ಹೋಗಿದ್ದು. ಹೇರ್ ಸ್ಪಾಲು ಅಷ್ಟೇ, ಒಂದು ಒಳ್ಳೆ ಮಸಾಜ್ ಕೊಡ್ತಾರೆ ನಿಮಗೆ, ತಲೆಗೆ, ಬೆನ್ನು, ಶೋಲ್ಡರ್ಸ್ಗೆಲ್ಲಾನು, ಹಾಗೆ ಕಾಲಿಗೂ ಅಷ್ಟೇ. ಸೊ ಐಬ್ರೋ, ಹೇರ್ ಸ್ಪಾ ಮತ್ತು ಪೆಡಿಕ್ಯೂರ್ ಎಲ್ಲ ನನಗೆ ಒಬ್ಬರೇ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರು ಅಸ್ಸಾಮಿಸ್ ಅಂತೆ. ಸೊ ಅಸ್ಸಾಂ ಅವರು, ಯಾವ ಊರು ಅಂತ ಕೇಳಿದ್ದಕ್ಕೆ ಅಸ್ಸಾಂ ಅಂತ ನಾನೇ ಹೇಳಿದೆ, ಗೊತ್ತಾಯಿತು. ಸೊ ಅಸ್ಸಾಂ ಅವರ ನೀವು ಅಂದಿದ್ದಕ್ಕೆ ಹೌದು ಅಸ್ಸಾಮು ಅಂತ ಹೇಳ್ತಾ ಇದ್ರು ಹಿಂದೀಲಿ. ಸೊ ಇವಾಗೆಲ್ಲ ಚೆನ್ನಾಗಿ ಹಚ್ಚಿಬಿಟ್ಟು, ಕ್ರ್ಯಾಕ್ಸ್ ಸ್ವಲ್ಪ ಏನೇನಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಉಜ್ಜುತ್ತಾರೆ. ಸೊ ನಿಮಗೆ ಎಲ್ಲ ಗೊತ್ತೇ ಇರುತ್ತೆ. ಸೊ ನೋಡಿದ್ರಲ್ಲ ಪ್ರೊಸೀಜರು, ನಾನು ಹಾಗಾಗಿ ಜಾಸ್ತಿ ವಾಯ್ಸ್ ಓವರ್ ಏನು ಕೊಡಲಿಲ್ಲ, ಗೊತ್ತೇ ಇರುತ್ತೆ ಅಂತ. ಸೊ ಕೊನೆಗೆಲ್ಲ ಪ್ರೊಸೀಜರು ಮುಗೀತು. ಇದೊಂದು ಪ್ಯಾಕ್ ಹಾಕ್ತಿದ್ದಾರೆ. ಸೊ ಪ್ಯಾಕ್ ಆದಮೇಲೆ ಒಂದು ಮಾಯಿಶ್ಚರೈಸರ್ ಅಂತ ಫುಲ್ ಹಚ್ಚಿಬಿಟ್ಟು ಮಸಾಜ್ ಕೊಡ್ತಾರೆ ಚೆನ್ನಾಗಿ. ಸೊ ಅಷ್ಟೇ, ಅಂತೂ ನನಗೊಂಥರ ಟೆನ್ಷನ್ ರಿಲೀಫ್, ಒಂಥರ ನನಗೆ ತೇಲಾಡ್ದಂಗೆ ಅನಿಸ್ತಾ ಇತ್ತು. ಯಾರಿಗೇ ಆಗಲಿ ಒಂದು ಕಾಲಿಗೆ ಈ ಥರ ಮಸಾಜ್ ಕೊಟ್ಟರೆ ಎಷ್ಟು ರಿಲೀಫ್ ಅಂತ ಅನಿಸುತ್ತೆ ಅಲ್ಲ. ಹಾಗೆ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಪೆಡಿಕ್ಯೂರ್. ಆ್ಯಂಡ್ ನಾನು ಯಾವಾಗಲೇ ಪೆಡಿಕ್ಯೂರ್ ಮಾಡಿಸ್ಕೊಂಡ್ರು ಅಷ್ಟೇ ಅವ್ರಿಗೆ ಒಂದು ಸಲ ಮುಗಿತೀನಿ, ಕಣ್ಣಿಗೆ ಒತ್ಕೋತೀನಿ, ಯಾಕಂದರೆ ನಮ್ಮ ಕಾಲೆಲ್ಲ ಮುಟ್ಟಿರ್ತಾರಲ್ಲ ಹಾಗಾಗಿ. ಸೊ ಅದು ನಾವು ಕೊಡೋ ರೆಸ್ಪೆಕ್ಟ್ ಅವ್ರಿಗೆ ಅಷ್ಟೇ. ಸೊ ಕೆಲವರು ಹಾಗೆ ಬರ್ತಿರ್ತಾರೆ, ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಕಣ್ಣಿಗೆ ಹಂಗೆ ಒತ್ಕೊಂಡ್ರೆ ಏನೋ ಒಂಥರ ನಮಗೂ ಸಮಾಧಾನ, ಕಾಲೆಲ್ಲ ಅಷ್ಟೊತ್ತವರೆಗೂ ಮುಟ್ಟಿರ್ತಾರಲ್ಲ ಹಾಗಾಗಿ.
ಆ್ಯಂಡ್ ಇನ್ನು ಹೇರ್ ವಾಶ್ ಕೂಡ ಮಾಡಿಸೋದಿದೆ. ಸೊ ಇದೆಲ್ಲ ಆದಮೇಲೆ ಹೇರ್ ವಾಶ್ ಮಾಡ್ತೀನಿ ಅಂತ ಅಂದರು. ಸೊ ಸರಿ ಅಂತ ಕೂತಿದ್ದೀನಿ. ಸೊ ನಿಮಗೆ ಕಾಸ್ಟ್ ಎಲ್ಲ ಬೇಕು ಅಂದರೆ ಸೊ ಅಲ್ಲೇ ಹೋಗಿ ವಿಚಾರಿಸಿ ದಯವಿಟ್ಟು. ಸೊ ಎಸ್ ಪಿ ಎಫ್ ಸಲೂನ್ ಬಂತು, ಬಟವಾಡಿ ಇದೆ, ಬಟವಾಡಿಲಿ ಡೊಮಿನೋಸ್ ಇದೆಯಲ್ಲ ಅದ್ರ ಮೇಲ್ಗಡೆನೇ ಇದೆ. ಸೊ ಯಾವುದೇ ಕೊಲಾಬ್ರೇಷನ್ ಎಲ್ಲ ನಾನು ಹಾಗೆ ಹೇಳಿದಾಗೆ ಸುಮ್ಮನೆ ನನಗೆ ಇಷ್ಟ ತುಂಬ, ಹಂಗಾಗಿ ಒಂದು ಒಳ್ಳೆ ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಅಲ್ಲಿ ಲೇಸರ್ ಟ್ರೀಟ್ಮೆಂಟ್ ಕೂಡ ಮಾಡ್ತಾರೆ. ಸೊ ಹೋಗಿ ವಿಚಾರಿಸಿ, ಅಲ್ಲೇ ನಿಮಗೆ ಒಂದು ಒಳ್ಳೆ ಅಫೋರ್ಡಬಲ್ ಪ್ರೈಸಸ್ ಎಲ್ಲ ಸಿಗುತ್ತೆ, ಓಕೆನಾ. ಆ್ಯಂಡ್ ಇದು ಕೊನೆಗೆ ಮಾಯಿಶ್ಚರೈಸರ್ ಎಲ್ಲ ಹಚ್ಚಿ ಚೆನ್ನಾಗಿ ಒಂದು ಪ್ರೆಷರಲ್ಲಿ ಮಸಾಜ್ ಮಾಡ್ತಿದ್ದಾರೆ. ಇದು ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದಂಗೆ ಆಗಿಬಿಡ್ತು. ಆ ಜ್ಯೂಸ್ ಕುಡ್ದಿರೋದಕ್ಕೂ ಈ ಮಸಾಜಿಗೂ ಒಳ್ಳೆ ನಿದ್ದೆ ಬಂದಂಗೆ ಆಗಿಬಿಡ್ತು ನನಗೆ. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ ನನಗೆ. ಈ ಆ ಓಲ್ ವಿಡಿಯೋ ನಾನು ಪ್ಯಾಂಪರಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಿದ್ದು ನಾನು. ಸೊ ನಮಗೂ ಅಂತ ಒಂದು ಟೈಮ್ ಅಂತ ನಮಗೂ ಬೇಕು. ಕೆಲವರು ಮನೇಲೇ ಮಾಡ್ಕೋತಾರೆ, ನಾನು ಮನೇಲೂ ಮಾಡ್ಕೋತೀನಿ ಇಂಥವೆಲ್ಲ, ಬಟ್ ಒಂದೊಂದು ಸತಿ ನನಗೆ ಬೇರೆಯವ್ರ ಹೆಲ್ಪ್ ಬೇಕು ಅಂತಲೂ ಅನಿಸುತ್ತೆ. ಸೊ ಆ ಟೈಮಲ್ಲಿ ನಾನು ಹೋಗ್ತೀನಿ ಈ ಥರ ಸಲೂನ್ಗೆ ಅಷ್ಟೇ. ಸೊ ಪೆಡಿಕ್ಯೂರ್ ಆಯಿತು, ಇವಾಗ ಹೇರ್ ವಾಶ್ ಮಾಡ್ತಿದ್ದಾರೆ. ಸೊ ಹೇರ್ ವಾಶ್ ಮಾಡಿಬಿಟ್ಟು ನಾನು ನಾರ್ಮಲ್ ಫುಲ್ಲು ಒಂದು ಸ್ವಲ್ಪ ವಾರ್ಮ್ ಏರ್ ಬರಬೇಕು, ಇನ್ನು ಮಿಕ್ಕಿದ್ದು ಕೂಲ್ ಏರ್ ಬರಬೇಕು. ಸೊ ಆ ಥರ ಬ್ಲೋ ಡ್ರೈ ಮಾಡಿಸ್ಕೋತೀನಿ ಆರೋದಕ್ಕೆ ಅಂತ ಅಷ್ಟೇ. ಜಾಸ್ತಿ ಹಾಟ್ ಏರ್ ಎಲ್ಲ ಓಡಿಸ್ಕೊಂಡ್ರೆ ತುಂಬ ಹೇರ್ಸ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅಂತ ಅಷ್ಟೇ. ಐ ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಇದೊಂದು ಪುಟ್ಟ ವ್ಲಾಗ್ ಸಲೂನ್ದು. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ವಿಡಿಯೋ ಫುಲ್ ನೋಡಿದ್ಮೇಲೆ ಒಂದು ಲೈಕ್ ಕೊಡಿ, ಓಕೆನಾ. ಪ್ಲೀಸ್ ಲೈಕ್ ಕೊಟ್ಟರಿ ಅಲ್ಲ. ಸೊ ಲೈಕ್ ಕೊಟ್ಟರೆ ನನಗೆ ಖುಷಿಯಾಗುತ್ತೆ. ಎಷ್ಟು ಜನಕ್ಕೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಲೈಕ್ ಮಾಡಿ ಅಂತ ಹೇಳೋದು. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.